ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ಮಾಡುವ ಹಲವಾರು ಅಡುಗೆಗಳಲ್ಲಿ ಮೈದಾ ಹಿಟ್ಟಿನ ಉಪಯೋಗ ಯಾವ ಕಾಲದಿಂದಲೋ ಇದೆ. ಇನ್ನು ಹೊರಗಡೆ ಬೇಕರಿ ಮತ್ತು ಅಂಗಡಿಗಳಲ್ಲಿ ನೋಡಿದರೆ ನಮಗೆ ಲೆಕ್ಕವಿಲ್ಲದಷ್ಟು ಮೈದಾದಿಂದ ಮಾಡಿರುವ ತಿಂಡಿ ತಿನಿಸುಗಳು ಕಾಣಿಸುತ್ತವೆ. ಹಾಗೇನೆ ಅಡುಗೆ ಚಾನೆಲ್ಗಳಲ್ಲಿ ತೋರಿಸದ ತಿನಿಸುಗಳಿಲ್ಲ. ಕೆಲವು ತರಹದ ಅಡುಗೆಗಳಲ್ಲಿ ಕೂಡ ಮೈದಾ ಹಿಟ್ಟನ್ನು ಹೆಚ್ಚಾಗಿ ಉಪಯೋಗಿಸುವುದನ್ನು ನೋಡುತ್ತೇವೆ. ಮೈದಾ ಹಿಟ್ಟನ್ನು ಯೂಸೇ ಮಾಡಬಾರದು ಅಂತ ಹೇಳುವ ಕೆಲವು ಚಾನೆಲ್ಗಳಲ್ಲಿ ಫುಡ್ ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಪ್ರಸಾರವಾಗುತ್ತಿರುತ್ತವೆ. ಇದು ಕೂಡ ಒಂದು ವಿಚಿತ್ರವೇ. ನಾಲಿಗೆಯ ರುಚಿಗೋಸ್ಕರ ಒಂದು ಸಾರಿಯೂ ತಿನ್ನಬಾರದು ಎಂದುಕೊಂಡರೆ ಅದು ಅವರವರ ಇಷ್ಟವನ್ನು ಅವಲಂಬಿಸಿರುತ್ತದೆ. ಆದರೆ ನಾವು ಮಾತ್ರ ಈ ವಿಡಿಯೋದಲ್ಲಿ ಮೈದಾವನ್ನು ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೈದಾ ತಯಾರಿಗೆ ಬೇಕಾಗಿರುವ ಮುಖ್ಯ ವಸ್ತು ಗೋಧಿ. ಗೋಧಿಯ ಚಪಾತಿಗಳನ್ನು ಯಾವಾಗಲೂ ತಿನ್ನುವ ನಮಗೆ ಮೈದಾ ಕೂಡ ಗೋಧಿಯ ಉತ್ಪನ್ನವೇ ಎಂದರೆ ವಿಚಿತ್ರ ಎನಿಸುತ್ತದೆ. ಒಂದು ಗೋಧಿ ಕಾಳನ್ನು ತೆಗೆದುಕೊಂಡರೆ ಅದರಲ್ಲಿ ಬ್ರೌನ್, ಎಂಡೋಸ್ಪರ್ಮ್ ಮತ್ತು ಜರ್ಮ್ ಅನ್ನುವಂತಹ ಮೂರು ಭಾಗಗಳಿರುತ್ತವೆ. ಬ್ರೌನ್ ಅನ್ನೋದು ಈ ಗೋಧಿ ಕಾಳಿನ ಮೇಲ್ಪದರ. ಇದರಲ್ಲಿ ಹಲವಾರು ಫೈಬರ್, ಖನಿಜಗಳು ಮತ್ತು ವಿಟಮಿನ್ಗಳು ಇರುತ್ತವೆ. ಕಾಳಿನ ಮಧ್ಯಭಾಗ ಎಂಡೋಸ್ಪರ್ಮ್, ಇದರಲ್ಲಿ ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ಸ್ ಇರುತ್ತವೆ. ಹಾಗೆಯೇ ಇವು ಸ್ಟಾರ್ಚ್ ಮತ್ತು ಗ್ಲೂಟನ್ ರೂಪದಲ್ಲಿ ಇರುತ್ತವೆ. ಹಾಗೆಯೇ ಅಂತರ್ಗತವಾಗಿರುವ ಸ್ಪರ್ಮ್ ಭಾಗದಲ್ಲಿ ನ್ಯೂಟ್ರಿಯಂಟ್ಸ್, ವಿಟಮಿನ್ಸ್ ಮತ್ತು ಹೆಲ್ತಿ ಫ್ಯಾಟ್ ಇರುತ್ತದೆ. ಈ ಮೈದಾ ತಯಾರಿಯಲ್ಲಿ ಬ್ರೌನ್ ಮತ್ತು ಜರ್ಮ್ ಭಾಗಗಳನ್ನು ತೆಗೆದು ಹಾಕುತ್ತಾರೆ. ಇನ್ನು ಉಳಿದದ್ದು ಸ್ಟಾರ್ಚ್ ಮತ್ತು ಗ್ಲೂಟನ್ ರೂಪದಲ್ಲಿರುವಂತಹ ಎಂಡೋಸ್ಪರ್ಮ್. ಸೊ ಅದನ್ನು ಸ್ಟೋರ್ ಮಾಡಿ ಮೈದಾ ಹಿಟ್ಟನ್ನು ತಯಾರಿಸುತ್ತಾರೆ. ಸ್ನೇಹಿತರೆ, ಈಗ ಫ್ಯಾಕ್ಟರಿಗಳಲ್ಲಿ ಮೈದಾ ಹಿಟ್ಟನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ನೋಡೋಣ. ಗೋಧಿ ಬೆಳೆಯ ಕೊಯ್ಲಿನೊಂದಿಗೆ ಈ ಮೈದಾ ತಯಾರಿ ಶುರುವಾಗುತ್ತದೆ. ತೆನೆ ಕೊಯ್ಲು ಯಂತ್ರದಿಂದ ಗೋಧಿಯನ್ನು ಸಪರೇಟ್ ಮಾಡ್ತಾರೆ ಮತ್ತು ಅದನ್ನು ಗೋಣಿಚೀಲಗಳಲ್ಲಿ ತುಂಬಿ ಗೋಡೌನ್ಗೆ ಸಾಗಿಸುತ್ತಾರೆ. ಇನ್ನು ಫ್ಯಾಕ್ಟರಿಗಳಲ್ಲಿ ಒಂದು ದೊಡ್ಡ ಜರಡಿಯ ಮೇಲೆ ಈ ಗೋಧಿಯ ಚೀಲಗಳನ್ನು ಸುರಿಯುತ್ತಾರೆ. ಆ ಜರಡಿಯ ಮೂಲಕ ಒಂದು ದೊಡ್ಡ ರೂಮ್ಗೆ ಆ ಗೋಧಿ ಜಾರಿ ಹೋಗುತ್ತದೆ. ಒಂದು ಕಾಲದಲ್ಲಿ ಧಾನ್ಯಗಳನ್ನು ಸ್ಟೋರೇಜ್ಗೆ ಭೂಗರ್ಭದ ಅಗೆಯುಗಳಿರುತ್ತಿದ್ದವು. ಅದಕ್ಕೆ ಈಗ ಆಧುನಿಕ ರೂಪ ಕೊಟ್ಟಿದ್ದಾರೆ. ಆಮೇಲೆ ಆ ಗೋಧಿಯ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ. ಗೋಧಿಯಲ್ಲಿರುವ ತೇವಾಂಶ, ಫ್ಯಾಟ್, ಗ್ಲೂಟೆನ್, ವಿಟಮಿನ್ ಮತ್ತು ಪೋಷಕಾಂಶಗಳ ಪರಿಣಾಮಗಳು ಸೇರಿದಂತೆ ಇತರೆ ವಿಷಯಗಳನ್ನು ಚೆಕ್ ಮಾಡುತ್ತಾರೆ. ಆ ನಂತರ ಆ ನೆಲಮಾಳಿಗೆಯಲ್ಲಿರುವ ಗೋಧಿಯನ್ನು ಕನ್ವೈಯರ್ ಬೆಲ್ಟ್ ಅಥವಾ ಬಕೆಟ್ ಮೂಲಕ ಫ್ಯಾಕ್ಟ್ರಿ ಮೇಲ್ಭಾಗಕ್ಕೆ ಶಿಫ್ಟ್ ಮಾಡುತ್ತಾರೆ. ಇದನ್ನು ಟಾಪ್ ಟು ಬಾಟಮ್ ಅಪ್ರೋಚ್ ಎನ್ನುತ್ತಾರೆ. ಅಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಅನ್ವಯ ಗೋಧಿಯನ್ನು ಮೇಲಿನಿಂದ ಕೆಳಕ್ಕೆ ಕಳುಹಿಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಗೋಧಿ ಶುದ್ಧಿ ಆಗುತ್ತಿರುತ್ತದೆ. ಹಾಗೆಯೇ ಫ್ರೀ ಕ್ಲೀನಿಂಗ್ ಪ್ರೋಸೆಸ್ ಮೂಲಕ ಗೋಧಿಯನ್ನು ಜರಡಿ ಡ್ರಮ್ಗಳ ಮೂಲಕ ಕಳುಹಿಸುತ್ತಾರೆ. ಆ ಜರಡಿಗಳು ಒಂದೇ ಕಡೆ ಸ್ಥಿರವಾಗಿದ್ದು ತಿರುಗುತ್ತಿರುತ್ತವೆ ಮತ್ತು ಅದರಿಂದ ಗೋಧಿಯಲ್ಲಿರುವ ದಾರಗಳು, ಪ್ಲಾಸ್ಟಿಕ್ನಂತಹ ಕಸವನ್ನು ತೆಗೆಯಲಾಗುತ್ತದೆ. ಆ ನಂತರ ಗೋಧಿಯನ್ನು ಗ್ರಾವಿಟಿ ಕ್ಲೀನಿಂಗ್ಗೆ ಕಳುಹಿಸುತ್ತಾರೆ. ಇದರಲ್ಲಿ ಒಂದರ ಮೇಲೆ ಒಂದರಂತೆ ಎಷ್ಟೋ ಜರಡಿಗಳನ್ನು ಫಿಕ್ಸ್ ಮಾಡಿರುತ್ತಾರೆ ಮತ್ತು ಅದರ ಮೇಲೆ ಗೋಧಿ ಬೀಳುತ್ತಿರುತ್ತದೆ. ಇದರಿಂದಾಗಿ ಆ ಗೋಧಿಯಲ್ಲಿರುವ ಇತರ ಧಾನ್ಯಗಳ ಬೀಜಗಳು, ಕಸಕಡ್ಡಿ ಏನಾದರೂ ಇದ್ದರೆ ಬೇರೆಯಾಗುತ್ತದೆ. ಆ ನಂತರ ಆ ಗೋಧಿ ಒಂದು ಫ್ಲೋ ಬ್ಯಾಲೆನ್ಸರ್ ಮೂಲಕ ಸಾಗಿ ಹೋಗುತ್ತಿರುತ್ತದೆ. ಈ ರೀತಿಯಾಗಿ ಆ ಗೋಧಿ ಸ್ಟೋರ್ ಆಗುವುದಕ್ಕೆ ಒಂದು ಟ್ಯಾಂಕ್ ಫಿಕ್ಸ್ ಆಗಿರುತ್ತೆ. ಅದು ಗೋಧಿಯನ್ನು ಒಂದು ಸಮ ಪ್ರಮಾಣದಲ್ಲಿ ಹೊರಬಿಡುತ್ತಾ ಇರುತ್ತದೆ. ನಂತರ ಗೋಧಿಯನ್ನು ಮ್ಯಾಗ್ನೆಟಿಕ್ ಡಿಸ್ಟೋನರ್ ಮೂಲಕ ಕಳುಹಿಸಲಾಗುತ್ತದೆ ಮತ್ತು ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಸ್ತು ಇರುತ್ತದೆ. ಇದು ಗೋಧಿಯಲ್ಲಿರುವ ಲೋಹ ವಸ್ತುಗಳು ಅಂದರೆ ನಟ್ಟು, ಬೋಲ್ಟು ಮತ್ತು ಮೊಳೆಗಳನ್ನು ಅಟ್ರ್ಯಾಕ್ಟ್ ಮಾಡಿ ಹಿಡಿದುಕೊಳ್ಳುತ್ತದೆ. ಆ ಮೂಲಕ ಗೋಧಿಯನ್ನು ಕ್ಲೀನ್ ಮಾಡಲಾಗುತ್ತದೆ. ಹೀಗೆ ಕ್ಲೀನ್ ಆದಂತಹ ಗೋಧಿಯನ್ನು ವೈಬ್ರೋ ಡಿಸೈನರ್ನಲ್ಲಿ ಹಾಕುತ್ತಾರೆ. ಅದರಲ್ಲಿ ತುಂಬ ಫಾಸ್ಟ್ ಆಗಿ ಕದಲುವಂತಹ ಜರಡಿಗಳಿರುತ್ತವೆ. ಅದರಲ್ಲಿ ಗೋಧಿ ಇನ್ನಷ್ಟು ಮತ್ತಷ್ಟು ಕ್ಲೀನ್ ಆಗುತ್ತದೆ. ಸ್ನೇಹಿತರೆ, ನಾವಿನ್ನೂ ಕೂಡ ಗೋಧಿಯನ್ನು ಕ್ಲೀನ್ ಮಾಡುತ್ತಲೇ ಇದ್ದೇವೆ. ಹಾಗಾಗಿ ಮೈದಾ ಹಿಟ್ಟಿನ ತಯಾರಿ ಕಡೆ ಹೋಗೋಣ. ಹೀಗೆ ಕ್ಲೀನ್ ಆದಂತಹ ಗೋಧಿಯನ್ನು ಸ್ಕೋರರ್ ಯಂತ್ರದೊಳಕ್ಕೆ ಕಳುಹಿಸಲಾಗುತ್ತದೆ. ಅದರಲ್ಲೂ ಕೂಡ ಒಂದು ಡ್ರಮ್ನಲ್ಲಿ ತಿರುಗೋ ರೋಲರ್ ಇರುತ್ತದೆ. ಇದರಲ್ಲಿ ಕ್ರ್ಯಾಕಿಂಗ್ ಟೀತ್ಸ್ ತರಹದ ರೋಲರ್ ಇರುತ್ತದೆ. ಡ್ರಮ್ಗೂ ಮತ್ತು ರೋಲರ್ಗೂ ಮಧ್ಯೆ ಇರುವಂತಹ ಅತಿ ಚಿಕ್ಕ ಪ್ರದೇಶದ ಮೂಲಕ ಗೋಧಿ ಸಾಗುವಂತೆ ಮಾಡಲಾಗುತ್ತದೆ. ಆಗ ಅಲ್ಲೊಂದು ಘರ್ಷಣೆ ಕ್ರಿಯೇಟ್ ಆಗುತ್ತದೆ ಮತ್ತು ಅದರಲ್ಲಿ ಗೋಧಿ ನಲುಗತೊಡಗುತ್ತದೆ. ಈ ಘರ್ಷಣೆಯಲ್ಲಿ ಗೋಧಿಯ ಮೇಲಿರುವಂತಹ ಮಣ್ಣು,
ಹೊಟ್ಟು ತೊಲಗಿ ಹೋಗುತ್ತದೆ. ಅವು ಕೆಳಗಿರುವ ಜರಡಿಯ ಮೂಲಕ ತಳ ಸೇರುತ್ತವೆ. ಇನ್ನು ಬಿಡಿ ಬಿಡಿಯಾಗಿ ಹೊರಬಂದಂತಹ ಗೋಧಿ ಆಸ್ಪಿರೇಷನ್ ಚಾನಲ್ ಮೂಲಕ ಸಾಗಬೇಕಾಗಿರುತ್ತದೆ. ಅಂದರೆ ಕೆಳಕ್ಕೆ ಬೀಳುತ್ತಿರುವ ಗೋಧಿ ಕಾಳುಗಳಿಗೆ ಗಾಳಿಯ ಫಂಕಗಳ ಮೂಲಕ ಗಾಳಿಯನ್ನು ಫೋರ್ಸ್ ಆಗಿ ಬಿಡಲಾಗುತ್ತದೆ. ಇನ್ನು ಇದರಿಂದಾಗಿಯೂ ಗೋಧಿಯಲ್ಲಿರುವ ಧೂಳು ಮತ್ತು ಹೊಟ್ಟು ತೊಲಗಿ ಹೋಗುತ್ತದೆ. ಈಗ ಕ್ಲೀನ್ ಆದಂತಹ ಗೋಧಿ ನಮ್ಮ ಕೈಗೆ ಸಿಗುತ್ತದೆ. ಹಾಗೆಯೇ ಕೊನೆಗೆ ಈ ಗೋಧಿಯನ್ನು ಗ್ರೈಂಡ್ ವಾಷರ್ನಲ್ಲಿ ಹಾಕಲಾಗುತ್ತದೆ. ಇದು ಗೋಧಿಯನ್ನು ಚೆನ್ನಾಗಿ ತೊಳೆದು ಶುಭ್ರಗೊಳಿಸುತ್ತದೆ. ಆನಂತರ ನೀರನ್ನು ಹೊರಕಳಿಸಿ ಆ ತೊಳೆದಂತಹ ಗೋಧಿಯನ್ನು ಒಂದು ಡ್ರಮ್ಗೆ ಶಿಫ್ಟ್ ಮಾಡಿ ಗ್ರೈಂಡ್ ಡ್ರೈಯರ್ನಲ್ಲಿ ಹಾಕುತ್ತಾರೆ. ಇನ್ನು ಇದರಲ್ಲಿರುವ ಎಲೆಕ್ಟ್ರಾನಿಕ್ ಹೀಟರ್ಗಳು ಮತ್ತು ಫ್ಯಾನ್ಗಳು ಬಿಸಿಗಾಳಿಯನ್ನು ಪ್ರವಹಿಸುತ್ತವೆ. ಇನ್ನು ಬಿಸಿಗಾಳಿ ಪ್ರವಹಿಸುವುದರಿಂದ ಕನ್ವೇಯರ್ ಬೆಲ್ಟ್ ಮೇಲೆ ಸಾಗುತ್ತಿರುವ ಈ ಗೋಧಿಯ ತೇವಾಂಶ ಇಲ್ಲವಾಗುತ್ತದೆ. ಇನ್ನು ಚೆನ್ನಾಗಿ ಆರಿದ ಈ ಗೋಧಿಯನ್ನು ಮೇಲ್ಭಾಗದ ಡ್ರಮ್ ತರ ಇರುವ ರೂಮ್ಗೆ ಕಳುಹಿಸುತ್ತಾರೆ ಮತ್ತು ಆ ಗೋಧಿಯನ್ನು ಅಲ್ಲಿ ಹುಳ ಹುಪ್ಪಟೆ ಸೇರದಂತೆ ವಾತಾವರಣದ ಕಾರಣಗಳಿಂದ ಹಾಳಾಗದಂತೆ ಇಡುತ್ತಾರೆ. ಸೊ ಸ್ನೇಹಿತರೆ, ಇದರೊಂದಿಗೆ ಗೋಧಿ ಬೆಳೆಯ ಕೊಯ್ಲು ಮತ್ತು ಗೋಧಿಯ ಕ್ಲೀನಿಂಗ್ ಪ್ರೋಸೆಸ್ಗಳು ಪೂರ್ತಿಯಾಗುತ್ತವೆ. ಈಗ ಗೋಧಿ ಹಿಟ್ಟು ಬೇಕೆಂದರೆ ಗೋಧಿಯನ್ನು ಮಿಲ್ಗೆ ಕಳಿಸಿ ಗೋಧಿ ಹಿಟ್ಟನ್ನು ತಯಾರಿಸಲಾಗುತ್ತದೆ. ಅದು ಗೋಧಿ ಹಿಟ್ಟು. ಆದರೆ ನಮಗೆ ಮೈದಾ ಬೇಕು ಎಂದರೆ ಆ ಪ್ರೋಸೆಸ್ಸೇ ಬೇರೆ ಇರುತ್ತದೆ. ಅದೇನು ಅಂತ ಈಗ ನೋಡೋಣ, ಬನ್ನಿ. ಸ್ಟೋರೇಜ್ ರೂಮ್ನಲ್ಲಿರುವ ಗೋಧಿಯನ್ನು ನೇರವಾಗಿ ಅದರಲ್ಲಿರುವ ತೇವಾಂಶ ಮೆಜರ್ ಮಾಡುವ ಉಪಕರಣದ ಮೂಲಕ ಕಳುಹಿಸುತ್ತಾರೆ. ಇದು ಗೋಧಿಯ ತೇವಾಂಶವನ್ನು ತೋರಿಸುತ್ತದೆ. ಆಮೇಲೆ ಟರ್ಬೋರೈಸರ್ ಡೆಂಪ್ನರ್ನೊಳಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಇದರಲ್ಲಿ ಬೇಕಿರುವಷ್ಟು ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡುತ್ತಾರೆ. ಇದರಿಂದಾಗಿ ರೋಲರ್ಗಳು ಗೋಧಿಯನ್ನು ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತವೆ. ಪರಿಣಾಮ ಗೋಧಿಯ ತೇವಾಂಶ 70-20% ಏರುತ್ತದೆ. ನಂತರ ಗೋಧಿಯನ್ನು ಹೋಲ್ಡಿಂಗ್ ಟ್ಯಾಂಕ್ನೊಳಕ್ಕೆ ಕಳುಹಿಸಿ 10-12 ಗಂಟೆಗಳ ಕಾಲ ಬಿಡುತ್ತಾರೆ. ಆಗ ಗೋಧಿಯ ಮೇಲ್ಪದರ ಬ್ರೌನ್ ಮೆತ್ತಗಾಗುತ್ತದೆ, ಇಂಡೋಸ್ಪರ್ಮ್ ಹೊರಬರುತ್ತದೆ. ಈ ಎರಡೂ ಟೆಕ್ಸ್ಟಮ್ಗಳ ಡಿಫರೆನ್ಸೇ ಮೈದಾ ತಯಾರಿಕೆಗೆ ಅತಿ ಮುಖ್ಯ. ಇದಾದ ನಂತರ ಆ ಗೋಧಿಯನ್ನು ಕ್ರ್ಯಾಕಿಂಗ್ ಮಿಲ್ಗೆ ಕಳುಹಿಸಲಾಗುತ್ತದೆ. ಇದರಲ್ಲಿ ಎರಡು ರೋಲರ್ಗಳಿರುತ್ತವೆ ಮತ್ತು ಅವೆರಡೂ ತಿರುಗುವ ವೇಗ ಬೇರೆ ಬೇರೆಯಾಗಿರುತ್ತದೆ. ಅವೆರಡರ ಮಧ್ಯೆ ಒಂದು ಸ್ವಲ್ಪ ಖಾಲಿ ಪ್ರದೇಶವಿರುತ್ತದೆ. ಆ ಖಾಲಿಯಲ್ಲಿ ಜರುಗುತ್ತಿರುವ ಗೋಧಿ ಹಿಟ್ಟಾಗದೆ ಕೇವಲ ಒಡೆಯುತ್ತದೆ ಅಷ್ಟೇ. ಈ ರೀತಿಯಾಗಿ ಬ್ರೌನ್, ಜರ್ಮ್ ಮತ್ತು ಇಂಡೋಸ್ಪರ್ಮ್ಗಳು ಡಿವೈಡ್ ಆಗುತ್ತವೆ. ಈ ಮಿಶ್ರಣ ಕೆಳಕ್ಕೆ ಜಾರಿದ ನಂತರ ಪ್ಯೂರಿಫೈಯರ್ನೊಳಕ್ಕೆ ಕಳುಹಿಸಲಾಗುತ್ತದೆ. ಇದರಲ್ಲಿ ಸಮಾನಾಂತರವಾಗಿ ಒಂದೇ ಸ್ಪೀಡ್ನಲ್ಲಿ ಕದಲು ಜರಡಿಗಳಿರುತ್ತವೆ. ಈ ಮಿಶ್ರಣ ಕೆಳಕ್ಕೆ ಜಾರಿದ ನಂತರ ಪ್ಯೂರಿಫೈಯರ್ನೊಳಕ್ಕೆ ಕಳುಹಿಸಲಾಗುತ್ತದೆ. ಇದರಲ್ಲಿ ಸಮಾನಾಂತರವಾಗಿ ಒಂದೇ ಸ್ಪೀಡ್ನಲ್ಲಿ ಕದಲು ಜರಡಿಗಳಿರುತ್ತವೆ. ಅವುಗಳ ಮೇಲಿರುವ ರಂಧ್ರಗಳು ಮೇಲಿಂದ ಕೆಳಕ್ಕೆ ಹೋಗುತ್ತಾ ಸಣ್ಣದಾಗಿರುತ್ತವೆ. ಒಡೆದಂತಹ ಈ ಗೋಧಿಯ ಮಿಶ್ರಣ ಈ ಜರಡಿಗಳ ಮೇಲೆ ಚೆಲ್ಲಿದಾಗ ಯಂತ್ರದ ಕೆಳಗಿನಿಂದ ಬಿಸಿಗಾಳಿ ಪ್ರವಹಿಸುತ್ತಾ ಮೇಲಕ್ಕೆ ಬರುತ್ತದೆ. ಇನ್ನು ಗೋಧಿ ಮಿಶ್ರಣದ ಬ್ರೌನ್ ಮತ್ತು ಜರ್ಮ್ ಹಗುರವಾಗಿರುವುದರಿಂದ ಅವು ಮಿಶ್ರಣದ ಮೇಲ್ಭಾಗಕ್ಕೆ ಸೇರುತ್ತವೆ. ಇದರಿಂದಾಗಿ ತೂಕವಾದ ಇಂಡೋಸ್ಪರ್ಮ್ ಕೆಳಭಾಗದಲ್ಲಿ ಉಳಿದು ಬಿಡುತ್ತದೆ. ಅದೇ ಸಮಯದಲ್ಲಿ ಬಿಸಿಗಾಳಿಯಿಂದ ಇಂಡೋಸ್ಪರ್ಮ್ನಲ್ಲಿನ ತೇವಾಂಶ ಆವಿಯಾಗುತ್ತಾ ಅದು ಪುಡಿಯಾಗುತ್ತದೆ. ಈ ಕದಲು ಜರಡಿಗಳ ಮೂಲಕ ಕೆಳಕ್ಕಿಳಿಯುವ ಇಂಡೋಸ್ಪರ್ಮ್ ಕೆಳಭಾಗದಲ್ಲಿರುವ ಪಾತ್ರೆ ಸೇರಿಕೊಳ್ಳುತ್ತದೆ. ಬ್ರೌನ್ ಮತ್ತು ಜರ್ಮ್ ಅಕ್ಕಪಕ್ಕ ಇರುವ ಬೇರೆ ಬೇರೆ ಪಾತ್ರೆಗಳಿಗೆ ಸೇರುತ್ತವೆ. ಆ ಬ್ರೌನ್ ಜರ್ಮ್ ಮಿಶ್ರಣವನ್ನು ಮಿಲ್ಗೆ ಕಳುಹಿಸುತ್ತಾರೆ. ಈಗ ಕೆಳಭಾಗ ಸೇರಿದ ಇಂಡೋಸ್ಪರ್ಮ್ ಇದೆಯಲ್ಲವೇ, ಇದನ್ನು ಸೆಮೋಲಿನಾ ಅಥವಾ ಸೂಜಿ ಎನ್ನುತ್ತಾರೆ. ಅಂದರೆ ಅದು ಬೇರೇನೂ ಅಲ್ಲ, ರವೆ. ಹಲ್ವಾ, ಕೇಸರಿಬಾತ್ ಮತ್ತು ಉಪ್ಪಿಟ್ಟು ಮಾಡುವುದು ಇದೇ ರವೆಯಿಂದಲೇ. ಆದರೆ ನಮಗೆ ಮೈದಾ ಬೇಕಲ್ಲವೇ. ಇಲ್ನೋಡಿ, ಈ ರವೆಯನ್ನು ರೋಲರ್ ಮಿಲ್ಗೆ ಕಳುಹಿಸಿ ಮೈದಾ ಆಗಿ ಬದಲಾಯಿಸುತ್ತಾರೆ. ರೋಲರ್ ಮಿಲ್ನಲ್ಲಿರುವ ಫೀಡ್ ರೋಲರ್ ಸಹಾಯದಿಂದ ಸಮಾನವಾಗಿ ಸರಿಸಿ ಗ್ರೈಂಡರ್ ರೋಲರ್ನ ಮಧ್ಯೆ ಕಳುಹಿಸುತ್ತಾ ಹಿಟ್ಟು ಮಾಡ್ತಾರೆ. ಆ ಹಿಟ್ಟನ್ನು ಸಾಫ್ಟ್ ಮಾಡುವುದಕ್ಕೆ ಹಲವು ರೋಲರ್ ಯಂತ್ರಗಳ ಮೂಲಕ ಕಳುಹಿಸುತ್ತಾರೆ. ಒಂದೊಂದು ಯಂತ್ರದಿಂದ ಪಾಸಾದಾಗಲು ಆ ಹಿಟ್ಟು ಇನ್ನಷ್ಟು ಮತ್ತಷ್ಟು ಮೃದುವಾಗುತ್ತಾ ಹೋಗುತ್ತದೆ. ಆ ಸಮಯದಲ್ಲಿ ಹಿಟ್ಟಿನ ಅಣುಗಳು 200 microns ಇಳಿಯದಂತೆ ಜಾಗ್ರತೆ ವಹಿಸುತ್ತಾರೆ. ಹೀಗೆ ತಯಾರಾದ ಹಿಟ್ಟನ್ನು ಪ್ಲಾಂಟ್ ಶಿಫ್ಟ್ಗೆ ಕಳುಹಿಸುತ್ತಾರೆ ಮತ್ತು ಅದರಲ್ಲಿರುವ ಸಣ್ಣ ಸಣ್ಣ ಜರಡಿಗಳು ಅವು ಹಿಟ್ಟನ್ನು ಜರಡಿ ಹಿಡಿಯುತ್ತಾ ಇರುತ್ತವೆ. ಕೌಂಟರ್ ವೀಲ್ ಮೆಕಾನಿಸಂ ಮೂಲಕ ಇವು ಕದಲುತ್ತಿರುತ್ತವೆ. ಆ ಮೂಲಕ ಅತಿ ಸಣ್ಣದಾದ ಮೃದುವಾದ ಹಿಟ್ಟು ಕೆಳಕ್ಕಿಳಿಯುತ್ತದೆ. ಹಾಗೆ ಉಳಿದಂತ ದಪ್ಪ ಗಾತ್ರದ ರವೆ ಕಣಗಳನ್ನು ಮತ್ತೆ ರೋಲರ್ ಮಿಲ್ಗೆ ಕಳುಹಿಸಲಾಗುತ್ತದೆ. ಇನ್ನು ಪ್ಲಾಂಟ್ ಶಿಫ್ಟರ್ಗಳಿಂದ ಕೆಳಕ್ಕಿಳಿದ ಮೈದಾ ಹಿಟ್ಟಿನ ಅಣುಗಳ ಪ್ರಮಾಣ 10-100 microns ಒಳಗಿರುತ್ತದೆ ಮತ್ತು ಇದನ್ನೇ ಮೈದಾ ಎನ್ನುತ್ತಾರೆ.
ಆದರೆ ಈ ಮೈದಾ ಪೂರ್ತಿಯಾಗಿ ಒಯ್ಟಿರುವುದಿಲ್ಲ. ಜರಡಿಯಾದ ಒಂದಷ್ಟು ಕಾಲ ಅದನ್ನು ಗಾಳಿಗೆ ಬಿಡಬೇಕು. ಆಗ ಅದು ಆಕ್ಸೀಕರಣವಾಗಿ ತನ್ನಷ್ಟಕ್ಕೆ ತಾನೇ ವೈಟ್ ಆಗುತ್ತದೆ. ಆದರೆ ಈ ಕಂಪನಿಗಳಿಗೆ ಅಷ್ಟು ಟೈಮ್ ಇರುವುದಿಲ್ಲ. ಸಾಧಾರಣವಾಗಿ ತುಂಬಾ ಕಂಪನಿಗಳು ಆ ಹಿಟ್ಟನ್ನು ಅಂದರೆ ಮೈದಾವನ್ನು ವೈಟ್ ಮಾಡುವುದಕ್ಕಾಗಿ ಫೆರಾಕ್ಸೈಡ್ ಅಥವಾ ಪೊಟಾಕ್ಸಿಯಂ ಬ್ರೊಮೈಡಾ ಅನ್ನೋ ಕೆಮಿಕಲ್ಗಳಿಂದ ಬೀಚ್ ಮಾಡುತ್ತವೆ. ಸೊ ಇದರಿಂದಾಗಿ ಮೈದಾ ತಕ್ಷಣವೇ ವೈಟ್ ಆಗುತ್ತದೆ ಮತ್ತು ಅದೇ ಮೈದಾವೇ ಮಾರ್ಕೆಟಲ್ಲಿ ನಮಗೆ ಸಿಗುತ್ತದೆ. ಗ್ರಾಹಕರು ಅದನ್ನು ಪರ್ಚೇಸ್ ಮಾಡ್ತಾರೆ, ಪರೋಟ ಪಕೋಡ ಅದು ಇದು ಮಾಡಿ ತಿನ್ನುತ್ತಿರುತ್ತಾರೆ. ಸೊ ಸ್ನೇಹಿತರೆ, ಫೈನಲಿ ಒಂದು ವಿಷಯದ ಮೂಲಕ ಈ ವಿಡಿಯೋವನ್ನು ಎಂಡ್ ಮಾಡೋಣ. ಗೋಧಿಯಿಂದ ಗೋಧಿ ಹಿಟ್ಟು, ರವೆ, ಮೈದಾ ತಯಾರಾಗುತ್ತಾ ಇದೆಯಲ್ಲವೇ, ಅವುಗಳಿಂದ ಮಾಡೋ ಅಡುಗೆಗಳು ರುಚಿ ಬೇರೆ ಬೇರೆ ಆಗಿರುವುದಕ್ಕೆ ಕಾರಣವೇನು ಗೊತ್ತಾ? ಮೈದಾದಲ್ಲಿ ಬ್ರೌನ್ ಮತ್ತು ಜರ್ಮ್ ಇರಲ್ಲ. ಫೈಬರ್ ಮತ್ತು ಮಿನರಲ್ಸ್ ಮಿಕ್ಸ್ ಆಗಿರುವುದರಿಂದ ಅವು ಕಾರ್ಬೋಹೈಡ್ರೇಟ್ಸ್ ರುಚಿಯನ್ನು ತಗ್ಗಿಸುತ್ತವೆ. ಹಾಗೇನೆ ಹಿಟ್ಟಿನ ಕಣಗಳ ಪರಿಣಾಮವೂ ಕೂಡ ಇನ್ನೊಂದು ಕಾರಣ. ಗೋಧಿ ಕಣಗಳ ಪರಿಮಾಣ 1000 to 1500 ಮೈಕ್ರಾನ್ ಇರುತ್ತವೆ. ರವೆ 400 to 800 ಮೈಕ್ರಾನ್ ಇರುತ್ತದೆ. ಆದರೆ ಗೋಧಿ ಹಿಟ್ಟಿನ ಕಣಗಳ ಪ್ರಮಾಣ 300 to 400 ಮೈಕ್ರಾನ್ ಇರುತ್ತದೆ. ಅದೇ ಮೈದಾ ಕಣಗಳ ಪರಿಮಾಣ ಕೇವಲ 10 to 100 ಮೈಕ್ರಾನ್ ಮಾತ್ರವೇ. ಇಷ್ಟು ಸಾಫ್ಟ್ ಆದ ಹಿಟ್ಟಿಂದ ಮಾಡುವ ಪದಾರ್ಥಗಳು ನಾಲಿಗೆಯ ಲಾಲಾರಸದೊಂದಿಗೆ ಬೆರೆತು ತಿನ್ನುವುದಕ್ಕೆ ತುಂಬಾ ರುಚಿಕರವೆನಿಸುತ್ತದೆ. ಅದು ಹೊಟ್ಟೆಗೆ ಸೇರಿ ಬೇಗನೆ ಕರಗಿ ಗ್ಲೂಕೋಸ್ ಆಗಿ ರಕ್ತಕ್ಕೆ ಸೇರುತ್ತದೆ. ಆದರೆ ಹೀಗಾಗಬಾರದು ಅಂತಲೇ ಕಾಯಿಲೆ ಇರುವವರಿಗೆ, ಡಯಾಬಿಟಿಕ್ ರೋಗಿಗಳಿಗೆ ಮೈದಾ ಬೇಡ ಎನ್ನುತ್ತಾರೆ ವೈದ್ಯರು. ಸ್ನೇಹಿತರೆ, ಅನಾರೋಗ್ಯದಿಂದ ಬಳಲುವವರು ಮಾತ್ರವಲ್ಲ ಆರೋಗ್ಯವಂತರು ಕೂಡ ಮೈದಾ ಬಳಕೆಯಿಂದ ಸಾಧ್ಯವಾದಷ್ಟು ದೂರವಿರುವುದು ಉತ್ತಮ. ಇದು ದೀರ್ಘಕಾಲದಲ್ಲಿ ಅವರ ಆರೋಗ್ಯಕ್ಕೆ ಒಳ್ಳೆಯದನ್ನೇ ಮಾಡುತ್ತದೆ. ಆದ್ದರಿಂದ ಈ ಮೈದಾದ ತಿನಿಸುಗಳನ್ನು ಅಪರೂಪಕ್ಕೊಮ್ಮೆ ಬಿಟ್ಟರೆ ಅದನ್ನು ತಿನ್ನುವುದೇ ಒಂದು ಅಭ್ಯಾಸ ಮಾಡಿಕೊಳ್ಳದಿದ್ದರೆ ಒಳ್ಳೆಯದು. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.